ಕ್ಕೆ ಸೇರಿದ ಭೂಮಿಯಲ್ಲಿ ಫಲವತ್ತಾದ ಕೆಮ್ಮಣ್ಣು ಅಕ್ರಮವಾಗಿ ಇಟ್ಟಿಗೆ ಫ್ಯಾಕ್ಟರಿಗೆ ಸಾಗಣೆ ಆಗ್ತಾ ಇದೆ ಅನ್ನೋ ಆರೋಪ ಕೇಳಿ ಬಂದಿದೆ. ಹಾಗಾದ್ರೆ ಈ ರೀತಿ ಕಾನೂನು ಬಾಹಿರ ಚಟುವಟಿಕೆಗೆ ಕಡಿವಾಣ ಯಾವಾಗ ಬೀಳುತ್ತೆ ಅನ್ನೋದು ಯಕ್ಷ ಪ್ರಶ್ನೆ ಆಗಿದೆ. ಈ ಕುರಿತಂತೆ ಒಂದು ಬ್ರೇಕಿಂಗ್ ಲಭ್ಯವಾಗ್ತಿದೆ ನೋಡಿ. ಕಡಿವಾಣ ಹಾಕುವಲ್ಲಿ ವಿಫಲವಾದ ಕಂದಾಯ ಇಲಾಖೆ ನೋಡಿ. ಈ ಒಂದು ಸರ್ಕಾರಿ ಜಾಗದಲ್ಲಿ ಕೆಮ್ಮಣ್ಣು ಇರುತ್ತೆ ಅಂದ್ರೆ ಫಲವತ್ತಾದ ಕೆಮ್ಮಣ್ಣಿಗೆ ಕನ್ನ ಹಾಕ್ತಿದ್ದಾರೆ. ಇಟ್ಟಿಗೆ ಬೇಡಿಕೆಗೆ ಹೆಚ್ಚಾದ ಹಿನ್ನೆಲೆ ಸರ್ಕಾರಿ ಜಾಗದ ಮಣ್ಣು ಸಾಗಾಣೆ ನಡೆಸಿದೆ ಹೇಳೋರು ಇಲ್ಲ ಕೇಳೋರು ಇಲ್ಲ. ಗುಂಡ್ಲುಪೇಟೆಯಲ್ಲಿ ಇಂತಹದ್ದೇ ಅವರ ಆಡಿದ್ದೇ ಆಟ ಎನ್ನುವಂತ ಆಗಿದೆ. ಇಲ್ಲಿ ಕಣ್ಣೆದುರೆ ರಾಜಾರೋಷವಾಗಿ ಅಕ್ರಮವಾಗಿ ಕೆಮ್ಮಣ್ಣು ದಂಧೆ ನಡೆಯುತ್ತಿದೆ. ಆದ್ರೆ ಇದು ಸರ್ಕಾರಕ್ಕೆ ಸೇರಿದ ಭೂಮಿಯಲ್ಲಿ ಫಲವತ್ತಾದ ಮಣ್ಣು ಇರುತ್ತೆ ಕೆಮ್ಮಣ್ಣು, ಅದನ್ನ ಇಟ್ಟಿಗೆ ಫ್ಯಾಕ್ಟರಿಗೆ ಇವರು ಸಾಗಣೆ ಮಾಡ್ತಿದ್ದಾರೆ ಅನ್ನೋ ಆರೋಪ ಈಗ ಕೇಳಿ ಬಂದಿದೆ. ಕೆಮ್ಮಣ್ಣು ದಂಧೆಯಲ್ಲಿ ಅಧಿಕಾರಿಗಳು ಶಾಮೀಲಾದ್ರೆ ಎಂಬ ಅನುಮಾನ ಕೂಡ ಇಲ್ಲಿ ಸ್ಪಷ್ಟವಾಗಿ ಕಾಣ್ತಿದೆ. ಯಾಕಂದ್ರೆ ಇದು ಸರ್ಕಾರಕ್ಕೆ ಸೇರಿರುವ ಜಾಗ, ಹಗಲಲ್ಲೇ ಅಂದ್ರೆ ಹಗಲಲ್ಲೇ ಇದು ಅಕ್ರಮವಾಗಿ ಬೇರೆ ಕಡೆಗೆ ಸಾಗಣೆ ಆಗ್ತಾ ಇದೆ ಅಂತಂದ್ರೆ ಅಧಿಕಾರಿಗಳು ಇದರಲ್ಲಿ ಶಾಮೀಲಾಗಿದ್ದಾರೆ. ಇದಕ್ಕೆ ಹೇಗೆ ಪರ್ಮಿಷನ್ ಕೊಟ್ಟರು ಅನ್ನೋದು ಇಲ್ಲಿ ಪ್ರಶ್ನೆ ಆಗಿದೆ. ಕಣ್ಣಿದ್ದು ಕುರುಡರಾಯ್ತೆ ಅನ್ನೋದು ಇಲ್ಲಿ ಕಂದಾಯ ಇಲಾಖೆ ಅನ್ನೋದು ಇಲ್ಲಿ ಕಾಣ್ತಾ ಇದೆ ಪ್ರಶ್ನೆ. ದಂಡಾಧಿಕಾರಿಗಳೇ ನಿಮಗಿದು ಕಾಣಿಸ್ತಿಲ್ವಾ? ಹಾಗಾದ್ರೆ ಈ ರೀತಿಯಾಗಿ ಕಾನೂನು ಬಾಹಿರ ಚಟುವಟಿಕೆಗೆ ಕಡಿವಾಣ ಬೀಳೋದು ಯಾವಾಗ? ಜಿಲ್ಲಾಧಿಕಾರಿಗಳೇ ಸ್ವಲ್ಪ ಇತ್ತ ಗಮನಿಸಿ, ಗುಂಡುಪೇಟೆಯ ದುರಾವಸ್ಥೆ ಹೇಗಿದೆ ಅಂತ ನೋಡಿ. ಇವೆಲ್ಲವೂ ಕೂಡ ನೀವು ಗಮನಿಸಲಿಲ್ಲ ಅಂತಂದ್ರೆ ಇದಕ್ಕೆ ಕಡಿವಾಣ ಬೀಳೋದಿಲ್ಲ. ಸರ್ಕಾರಿ ಭೂಮಿಯಲ್ಲಿ ಉಳ್ಳವರು ಏನು ಬೇಕಾದ್ರೂ ಮಾಡಬಹುದೇ? ಹಾಗಾದ್ರೆ ಇಂತಹ ಕೆಲವೊಂದಿಷ್ಟು ಇಲ್ಲಿ ಪ್ರಶ್ನೆಗಳು ಸಹಜವಾಗಿ ಮೂಡಿ ಬರ್ತಿವೆ. ಸರ್ಕಾರಿ ಸ್ವತ್ತನ್ನ ಹಣ ಉಳ್ಳವರಿಗೆ ಬಿಟ್ಕೊಡ್ತಾ ಇದ್ದೀರಾ ನೀವು, ಇಂತಹ ವ್ಯವಸ್ಥೆ ಇಲ್ಲಿ ಕಾಣ್ತಿದೆ ಅಂತಂದ್ರೆ ನೀವು ಈ ಕಡೆಗೆ ಗಮನ ಹರಿಸಿ. ಜಿಲ್ಲಾಧಿಕಾರಿಗಳೇ ನೀವು ಒಮ್ಮೆ ಬಂದು ನೋಡಿ ಅನ್ನೋದು ಇಲ್ಲಿ ಅಲ್ಲಿರುವಂತಹ ಸಾರ್ವಜನಿಕರ ವಲಯದಲ್ಲಿ ಇದು ಪ್ರಶ್ನೆಯಲ್ಲಿ ಕೇಳಿಬಂದಿದೆ. ಇನ್ನು ರಾಜಾರೋಷವಾಗಿ ಅಕ್ರಮವಾಗಿ ಕಣ್ ಮುಂದೆನೆ ಕೆಮ್ಮಣ್ಣು ದಂಧೆ ನಡೀತಾ ಇದೆ. ಅಕ್ರಮವಾಗಿ ಸರ್ಕಾರಿ ಜಾಗ ಸೇರಿರುವಂತಹ ಸರ್ಕಾರಿ ಜಾಗದ ಒಂದು ಭೂಮಿಯ ಕೆಮ್ಮಣ್ಣು ಬೇರೆ ಕಡೆಗೆ ಇದು ಸಾಗಣೆ ಮಾಡ್ತಿದ್ದಾರೆ. ಯಾಕೆ ಸುಮ್ಮನಿದ್ದಾರೆ? ಅಧಿಕಾರಿಗಳು ಏನ್ ಮಾಡ್ತಿದ್ದಾರೆ ಅಂದ್ರೆ ಅಧಿಕಾರಿಗಳು ಇದರಲ್ಲಿ ಶಾಮೀಲಾಗಿರಬಹುದಲ್ಲ. ಯಾಕಂದ್ರೆ ಇದು ಹಗಲಲ್ಲೇ ಹಗಲು ವೇಳೆಯಲ್ಲೇ ಇದು ನಡೀತಿದೆ ಈ ದಂಧೆ. ಆದ್ರೆ ಯಾರ ಕಣ್ಣಿಗೂ ಇದು ಬೀಳ್ತಾ ಇಲ್ವಾ? ಅವರು ರಾಜಾರೋಷವಾಗಿ ಬರ್ತಾರೆ, ಮಣ್ಣು ತೆಗೆದುಕೊಂಡು ಹೋಗ್ತಾರೆ ನೋಡಿ. ಈಗ ನೀವು ನೋಡ್ತಿದ್ದೀರಾ
ಬಿಸಿಗು ಈಗ ತಾನೆ ನೀವು ದೃಶ್ಯದಲ್ಲಿ ನೋಡಿದ್ರಿ. ಈ ಜಾಗ ಸರ್ಕಾರಿ ಜಾಗಕ್ಕೆ ಸೇರಿರುವಂತಹ ಭೂಮಿ ಆಗಿರುತ್ತೆ. ಇಲ್ಲಿ ಫಲವತ್ತಾದ ಕೆಮ್ಮಣ್ಣು ಇದೆ, ಇದು ಬೇರೆ ಕಡೆಗೆ ಇವರು ಅದನ್ನ ಸಾಗಣೆ ಮಾಡ್ತಿದ್ದಾರೆ ಅಂತಂದ್ರೆ ಇಲ್ಲಿ ಜಿಲ್ಲಾಡಳಿತ ಏನ್ ಮಾಡ್ತಿದೆ, ಹಾಗಾದ್ರೆ ಯಾಕೆ ಇಂತಹ ನಿರ್ಲಕ್ಷ್ಯ ವಹಿಸಿದ್ದಾರೆ ಕಂದಾಯ ಇಲಾಖೆ ಅಧಿಕಾರಿಗಳು, ಯಾಕೆ ಇಂತಹ ನಿರ್ಲಕ್ಷ್ಯಕ್ಕೆ ಇವರು ಒಳಗಾದ್ರು ಎನ್ನುವಂಥದ್ದು ಇಲ್ಲಿ ಕೆಲವೊಂದಿಷ್ಟು ಪ್ರಶ್ನೆಗಳು ಬಂದಿದ್ದಾವೆ. ಆದ್ರೆ ಇಲ್ಲಿ ರಾಜಾರೋಷವಾಗಿ ಇವರು ಈ ರೀತಿಯಾಗಿ ದಂಧೆಯನ್ನ ನಡೆಸಿದ್ದಾರೆ ಅಂತಂದ್ರೆ ಸಹಜವಾಗಿ ಇಲ್ಲಿ ಅಧಿಕಾರಿಗಳು ಶಾಮಿಲಾಗಿದ್ದಾರೆ ಅನ್ನೋ ಅನುಮಾನ ಇಲ್ಲಿ. ಈಗ ಇಟ್ಟಿಗೆಗೆ ಬೇಡಿಕೆಗೆ ಇಲ್ಲಿ ಹೆಚ್ಚಾದ ಹಿನ್ನೆಲೆಯಲ್ಲಿ ಸರ್ಕಾರಿ ಜಾಗದ ಮಣ್ಣು ಕೂಡ ಇಲ್ಲಿ ಸಾಗಣೆ ಮಾಡ್ತಾ ಇದ್ದಾರೆ ಅಂತಂದ್ರೆ ನಿಜಕ್ಕೂ ಇದು ಸರಿಯಲ್ಲ. ಯಾಕಂದ್ರೆ ಇಂತಹ ಕೆಲವೊಂದಿಷ್ಟು ವಿಚಾರಗಳು ಹೀಗೆ ಬಂದಾಗ ಅಧಿಕಾರಿಗಳ ಮೇಲೆ ಈಗ ಆರೋಪ ಆಗುತ್ತೆ. ಯಾಕಂದ್ರೆ ಹಗಲು ವೇಳೆಯಲ್ಲಿ ನಡೀತಾ ಇದೆ ಇದು, ಸರ್ಕಾರಿ ಜಾಗ ಇದು. ಇದಕ್ಕೆ ಒಂದಿಷ್ಟು ಇಲ್ಲಿ ಏನಾಗುತ್ತೆ ಅಂತಂದ್ರೆ ಈಗ ನಾವು ಸರ್ಕಾರಿಯ ಜಾಗದ ಒಂದು ಕೆಮ್ಮಣ್ಣನ್ನ ತೆಗೆದುಕೊಳ್ಬೇಕು ಅಂತಂದ್ರೆ ಇದಕ್ಕೆ ಒಂದಿಷ್ಟು ಇಲ್ಲಿ ರೂಲ್ಸ್ ರೆಗ್ಯುಲೇಷನ್ಸ್ ಇರುತ್ತೆ, ಹಾಗೆ ಪರ್ಮಿಷನ್ ಕೂಡ ಇರುತ್ತೆ. ಇದ್ಯಾವುದು ಇಲ್ಲಿ ಆಗಿಲ್ಲ ನೋಡಿ. ಈಗ ದೃಶ್ಯದಲ್ಲಿ ನೀವು ನೋಡ್ತಾ ಇದ್ದೀರಾ, ಎರಡ್ ಮೂರು ಗಾಡಿಗ ನಮ್ಮ ಮುಂದೆನೆ ಕಾಣಿಸ್ತು. ಫುಲ್ ಲೋಡ್ ಆಗಿ ಗಾಡಿಗಳು ಹೋಗ್ತಿದ್ದಾವೆ, ಕೆಮ್ಮಣ್ಣು ತುಂಬಿಕೊಳ್ಳೋದು ಹೋಗ್ತಾ ಇರೋದು. ಜೆ ಸಿ ಬಿ ಸಮೇತ ಅವರು ಆ ಮೂಲಕ ಸಹಾಯದಿಂದ ಇವರು ಕೆಮ್ಮಣ್ಣು ತುಂಬಿಕೊಳ್ತಾ ಇರೋದು, ಬೇರೆ ಕಡೆಗೆ ಸಾಗಣೆ ಮಾಡ್ತಾ ಇದ್ದಾರೆ. ಇಟ್ಟಿಗೆಗೆ ಬೇಡಿಕೆ ಹೆಚ್ಚಾಗಿದೆ, ಆದ್ರೆ ಸರ್ಕಾರಿ ಒಂದು ಭೂಮಿ ಕೆಮ್ಮಣ್ಣು ಹೀಗೆ ತಗೊಂಡು ಹೋಗ್ತಾ ಇದ್ದಾರಲ್ಲ, ಇದಕ್ಕೆ ಅಧಿಕಾರಿಗಳಿಂದ ಏನಾದ್ರೂ ಮಾಹಿತಿ ಬರಬೇಕು, ಅವರಿಂದ ಪರ್ಮಿಷನ್ ಅಂತ ಇರಬೇಕು. ಆದ್ರೆ ಇವ್ರು ಯಾರಿಗೂ ಕೂಡ ಇಲ್ಲಿ ಗೊತ್ತಿಲ್ಲ. ಕಂದಾಯ ಇಲಾಖೆ ಏನ್ ಮಾಡ್ತಿದೆ, ಜಿಲ್ಲಾಧಿಕಾರಿಗಳು ಏನ್ ಅಂದ್ರೆ ಜಿಲ್ಲಾಡಳಿತ ಏನ್ ಮಾಡ್ತಿದೆ ಇಲ್ಲಿ, ಇವು ಸಹಜವಾಗಿ ಒಂದಿಷ್ಟು ಇಲ್ಲಿ ಪ್ರಶ್ನೆಗಳು ಬಂದಿದ್ದಾವೆ ನೋಡಿ. ಈಗ ದೃಶ್ಯದಲ್ಲಿ ನೀವು ನೋಡ್ತಿದ್ದೀರಿ, ಈ ಜಾಗ ಸರ್ಕಾರಿ ಜಾಗ ಇದು. ಇಲ್ಲಿ ಬರುವಂತದ್ದು ಕೆಮ್ಮಣ್ಣು ಬೇರೆ ಕಡೆಗೆ ಇವರು ಸಾಗಣೆ ಮಾಡ್ತಿದ್ದಾರೆ ನೋಡಿ. ಹಗಲು ವೇಳೆಯಲ್ಲೇ ಇಂತಹ ದಂಧೆಗಳು ಇಲ್ಲಿ ನಡೀತಿದ್ದಾವೆ ಅಂತಂದ್ರೆ ನಿಜಕ್ಕೂ ಕೆಲವು ಆರೋಪಗಳು ಕೇಳಿ ಬರುವುದು ಸಹಜ. ಅಂದ್ರೆ ಕಂದಾಯ ಇಲಾಖೆಗೆ ಇದು ಗೊತ್ತಿರಬೇಕಲ್ಲ. ಈಗ ಇಲ್ಲಿ ಇವ್ರು ಆಡಿದ್ದೆ ಆಟ ಅನ್ನುವಂತಾಗಿದೆ. ಈಗ ಯಾರೇ ಬಂದು ಇಲ್ಲಿ ಕೆಮ್ಮಣ್ಣು ತಗೊಂಡ್ರೆ ಸುಮ್ಮನೆ ಇರುತ್ತಾ, ಆಡಳಿತ ಜಿಲ್ಲಾಡಳಿತ ಸುಮ್ಮನೆ ಇರುತ್ತಾ, ಸರ್ಕಾರಿ ಸ್ವತ್ತನ್ನ ಹಣ ಉಳ್ಳವರಿಗೆ ಬಿಟ್ಟು ಕೊಡ್ತಿದ್ದೀರಾ ಅನ್ನೋದು ಇಲ್ಲಿನ ಒಂದು ಅವ್ಯವಸ್ಥೆಗೆ ಇಲ್ಲಿ ಕೂಡಿದೆ. ಇನ್ನು ಇಂತಹ ಒಂದಿಷ್ಟು ಅವ್ಯವಸ್ಥೆಗಳಿಗೆ ಇದಕ್ಕೆ ಬ್ರೇಕ್ ಬೀಳ್ಬೇಕು. ಹಿಂಗೆ ನೋಡಿ, ಈಗ ನೀವು ನೋಡ್ತಿದ್ದೀರಾ ದೃಶ್ಯದಲ್ಲಿ ಲೋಡ್ ತುಂಬ್ತಾ ಇದೆ, ಕೆಮ್ಮಣ್ಣು ಲೋಡ್ ತುಂಬ್ತಾ ಇದೆ, ಗಾಡಿ ನಿಂತಿದೆ. ಯಸ್ನು ಈ ಕುರಿತಂತೆ ಮಾಹಿತಿಯನ್ನ ನೀಡಲಿಕ್ಕೆ ನಮ್ಮ ಪ್ರತಿನಿಧಿ ಶಿವಕುಮಾರ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಎಸ್ ಶಿವಕುಮಾರ್, ಈಗ ಹಗಲು ವೇಳೆಯಲ್ಲಿ ಅಕ್ರಮ ದಂಧೆ ನಡೀತಾ ಇದೆ ಇಲ್ಲಿ, ಕೆಮ್ಮಣ್ಣು ಬೇರೆ ಕಡೆಗೆ ಸಾಗಣೆ ಆಗ್ತಾ ಇದೆ, ಇದು ಎಷ್ಟು ದಿನದಿಂದ ಈ ಒಂದು ದಂಧೆ ನಡೀತಾ ಇದೆ ಅಲ್ಲಿ? ಸ್ಮಿತಾ, ಇದು ಗುಂಡ್ಲುಪೇಟೆ ತಾಲೂಕು ಏನಂದ್ರೆ ಗಡಿ ಭಾಗ ಆಗಿರೋದ್ರಿಂದ ಈಗ ಕೇರಳ ಮತ್ತು ತಮಿಳುನಾಡು ಎರಡು ಅಂತರದ ಗಡಿ ಭಾಗವನ್ನು ಹೊಂದಿದೆ. ಇಲ್ಲಿ ಸಾಕಷ್ಟು ಏನು ಅವ್ಯವಹಾರಗಳು ನಡೀತಕ್ಕೆ ಇವತ್ತಿನ ಏನು ಈ ರಸಗೊಬ್ಬರ ಯೂರಿಯಾದ ಒಂದು ಸಾಕ್ಷಿಯಾಗಿದೆ. ಯಾಕಂದ್ರೆ ರಾತ್ರಿ ಸುಮಾರು ಒಂದು 10-11 ಗಂಟೆ ಸಂದರ್ಭದಲ್ಲಿ ಈ ಯೂರಿಯಾ ಮೂಟೆಗಳನ್ನ ಕೇರಳ ಮತ್ತು ತಮಿಳ್ನಾಡಿಗೆ ಸಾಗಣೆ ಮಾಡ್ಲಿಕ್ಕೆ ಲಾರಿ ಮುಖಾಂತರ ಒಂದು ಸೂಪರ್ ಗ್ರಾಮದ ಹೊರೆಯವಲಯದ ಒಂದು ಜಮೀನಲ್ಲಿ ಇವರು ಸ್ಟಾಕ್ ಮಾಡ್ತಾರೆ. ಇವರು ಖಚಿತ ಮಾಹಿತಿ ಮೇರೆಗೆ ಗುಂಡ್ಲುಪೇಟೆ ಪೊಲೀಸ್ ಠಾಣೆ ಪೊಲೀಸರು ಮತ್ತೆ ಕೃಷಿ ಇಲಾಖೆ ಅಧಿಕಾರಿಗಳು ಜಂಟಿಯಾಗಿ ದಾಳಿ ನಡೆಸಿ ಅಲ್ಲಿ ಏನು 500 ಗೊಬ್ಬರದ ಚೀಲಗಳು ಸಿಕ್ಕಿ ಅದನ್ನ ಇವರು ವಶಪಡಿಸಿಕೊಂಡಿದ್ದಾರೆ. ಈಗ ಜಿಲ್ಲಾಡಳಿತ ಮತ್ತು ಕಂದಾಯ ಇಲಾಖೆ ಯಾಕೆ ಇಂತಹ ನಿರ್ಲಕ್ಷ್ಯ ವಹಿಸಿದೆ ಅನ್ನೋದ್ರ ಏನಾದ್ರೂ ಮಾಹಿತಿ ಲಭ್ಯವಾಗಿದೆಯಾ? ಈಗ ಈ ರೀತಿಯಾದ ಘಟನೆಗಳು ನಡೀತಾ ಇರೋದೀಗ ನೋಡಿ, ಇದು ರಾತ್ರಿ ವೇಳೆಯಲ್ಲಿ ನಡೆಯುವಂತ ಒಂದು ಏನು ಅವ್ಯವಹಾರ ಅಂತಾನೆ ಹೇಳ್ಬೇಕಾಗಿದೆ ಸ್ಮಿತಾ. ಯಾಕಂದ್ರೆ ಈಗ ಇವರು ಅಷ್ಟು ಸುಲಭವಾಗಿ ಇವರು ಬೆಳಗಿನ ಸಂದರ್ಭದಲ್ಲಿ ಅದನ್ನೆಲ್ಲ ಸಾಕ್ಲಿಕ್ಕೆ ಆಗಲ್ಲ. ಅದಕ್ಕೆ ಇವರು ಒಂದು ಉಪಾಯವನ್ನ ಕಂಡ್ಕೊಂಡಿದ್ದಾರೆ. ಏನಂದ್ರೆ ಈಗ ನಮ್ಮ ಕರ್ನಾಟಕದ ರೈತರಿಗೆ ಸಿಗುವಂತ ಏನು ಸಬ್ಸಿಡಿ ರೂಪದಲ್ಲಿ ಸಿಗುವಂತ ಯೂರಿಯಾದನ್ನ ಏನ್ ಮಾಡ್ತಾರೆ ಇವರು,
ಕೇರಳದ ಒಂದು ಯಾವುದೋ ಒಂದು ಆರ್ಗಾನಿಕ್ ಕಂಪನಿಯಾದ ಒಂದು ಚೀಲವನ್ನ ಅದಕ್ಕೆ ಇವರು ಇಲ್ಲಿ ಕಟ್ ಮಾಡಿ ಅದಕ್ಕೆ ಡಂಪ್ ಮಾಡ್ತಾರೆ. ಎಸ್ ಎಸ್ ಶಿವಕುಮಾರ್ ಶಿವಕುಮಾರ್ ಈಗ ಇಲ್ಲಿ ಮಣ್ಣು ಕೆಮ್ಮಣ್ಣು ಈಗ ಬೇರೆ ಕಡೆಗೆ ಸಾಗಣೆ ಮಾಡ್ತಿದ್ದಾರೆ ಅನ್ನೋ ಆರೋಪ ಇಲ್ಲಿ. ಆದ್ರೆ ಇದು ದಂಡಾಧಿಕಾರಿಗಳ ಗಮನಕ್ಕೆ ಬಂದಿಲ್ವಾ? ಹಾಗಾದ್ರೆ ಜಿಲ್ಲಾಧಿಕಾರಿಗಳು ಏನ್ ಮಾಡ್ತಿದ್ದಾರೆ ಅನ್ನೋ ಪ್ರಶ್ನೆ ಇಲ್ಲಿ. ಈಗ ನಾವು ಗುಂಡ್ಲುಪೇಟೆ ತಾಲೂಕಲ್ಲಿ ನಡೆಯುವಂತ ಅಕ್ರಮಗಳ ಬಗ್ಗೆ ಹಲವಾರು ಬಾರಿ ಈಗ ತಾಲೂಕು ದಂಡಾಧಿಕಾರಿಗಳ ಗಮನಕ್ಕೂ ತಂದಿದ್ದೀವಿ. ಈಗ ಚಾಮರಾಜ ಜಿಲ್ಲಾಧಿಕಾರಿ ಚಾರುಲತಾ ಸೋಮಲ್ ಅವರು ಯಾಕೆ ಇವರು ಮೌನ ವಹಿಸಿದ್ರೆ ಅಂತ ಗೊತ್ತಾಗ್ತಾ ಇಲ್ಲ. ಇವರು ಜಿಲ್ಲಾ ಮಟ್ಟದಲ್ಲಿ ಅಧಿಕಾರಿಗಳು ಇದ್ದಿಲ್ಲದಂತಾಗಿದೆ ಸ್ಮಿತಾ. ಯಾಕಂದ್ರೆ ಇವರು ಈ ರೀತಿಯಾದ ಅಕ್ರಮಗಳಿಗೆ ಇವರು ಕಡಿವಾಣ ಹಾಕುವಂತ ಏನೋ ಕಟ್ಟುನಿಟ್ಟಿನ ಕ್ರಮವನ್ನ ತಗೊಳ್ತಾ ಇಲ್ಲ. ಇವರು ಇಷ್ಟ ಬಂದ ರೀತಿಯಲ್ಲಿ ವರ್ತನೆ ಮಾಡ್ತಾರೆ. ಹಾಗಾಗಿ ಇವರು ದಂಧೆಕೋರರಿಗೆ ಇದು ಸುಲಭವಾಗಿದೆ ಮಾರ್ಗ ಅಂತ ಹೇಳ್ಬೋದಾಗಿದೆ ಸ್ಮಿತಾ. ಅಲ್ಲ, ಎಷ್ಟು ದಿನದಿಂದ ಈ ಜಾಗದಿಂದ ಕೆಮ್ಮಣ್ಣು ಬೇರೆ ಕಡೆಗೆ ಸಾಗಣೆ ಮಾಡ್ತಿದ್ದಾರೆ? ಯಾಕೆ ಇಲ್ಲಿ ಜಿಲ್ಲಾಧಿಕಾರಿಗಳಾಗ್ಲಿ ಅಥವಾ ಕಂದಾಯ ಇಲಾಖೆ ಆಗ್ಲಿ ಯಾರಿಗೂ ಕೂಡ ಈ ವಿಷಯ ಅವರ ಗಮನಕ್ಕೆ ಬರಲಿಲ್ವಾ? ಹಾಗಾದ್ರೆ ಸ್ಮಿತಾ ಇಲ್ಲಿ ಏನಾಗಿದೆ ಅಂದ್ರೆ, ಈಗ ಹಣ ಮಾಡಲು ಸುಲಭವಾದ ಮಾರ್ಗ ಅಂದ್ರೆ ಈ ರೀತಿಯ ದಂಧೆಗಳಿಗೆ ಇಳಿತಾರೆ. ಯಾಕಂದ್ರೆ ಯೂರಿಯಾ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕೇವಲ 270 ರಿಂದ 280 ರೂಪಾಯಿಗೆ ಒಂದು ಚೀಲ ಯೂರಿಯಾ ಸಿಗುತ್ತೆ. ಇದನ್ನ ಮತ್ತೆ ನಾವು ಅವರನ್ನ ಸಂಪರ್ಕಿಸುವಂತಹ ಪ್ರಯತ್ನ ಮಾಡ್ತೀವಿ. ಆದ್ರೆ ಕಾನೂನು ಬಾಹಿರ ಚಟುವಟಿಕೆಗೆ ಕಡಿವಾಣ ಹಾಕೋದು ಯಾವಾಗ ಅಂದ್ರೆ ಇಂತಹ ವಿಷಯಗಳಿಗೆ ಬ್ರೇಕ್ ಬೀಳ್ಬೇಕು. ಯಾಕಂದ್ರೆ ಇವತ್ತು ಒಂದು ಜಾಗದಲ್ಲಿ ಇವರು ಮಣ್ಣನ್ನ ಬೇರೆ ಕಡೆಗೆ ಸಾಗಣೆ ಮಾಡ್ತಿದ್ದಾರೆ, ಮತ್ತೆ ಇನ್ನೊಂದು ಜಾಗಕ್ಕೆ ಕೈ ಹಾಕೋಕಿನ ಮೊದಲು ಇವರು ಎಚ್ಚೆತ್ತುಕೊಳ್ಬೇಕು. ಕಂದಾಯ ಇಲಾಖೆ ಆಗ್ಲಿ ಹಾಗೆ ಜಿಲ್ಲಾಡಳಿತ ಇಲ್ಲಿ ಇದರ ಬಗ್ಗೆ ಎಚ್ಚರನ್ನ ವಹಿಸಬೇಕು. ಯಾಕಂದ್ರೆ ಮುಂದಿನ ದಿನಗಳಲ್ಲಿ ಮತ್ತೊಂದು ಸರ್ಕಾರಿ ಜಾಗವನ್ನ ಇವರು ಕಬಳಿಸಬಾರದು. ಅಲ್ಲಿ ಇದಕ್ಕೆ ಬ್ರೇಕ್ ಬೀಳ್ಬೇಕು ಅಂತಂದ್ರೆ ಇದಕ್ಕೆ ಇವತ್ತಿಗೆ ಬ್ರೇಕ್ ಬೀಳ್ಬೇಕು. ಇಂತಹ ಜಾಗಗಳಿಗೆ ಈ ಸರ್ಕಾರಿ ಜಾಗಗಳನ್ನ ಇಲ್ಲಿ ಮತ್ತೆ ನಮ್ಮ ಪ್ರತಿನಿಧಿ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಎಸ್ ಶಿವಕುಮಾರ್, ಇದು ಎಷ್ಟು ದಿನದಿಂದ ಈ ದಂಧೆನ ನಡೀತಾ ಇದೆ? ಕಂದಾಯ ಇಲಾಖೆ ಏನ್ ಮಾಡ್ತಿದೆ ಹಾಗಾದ್ರೆ? ಈಗ ನಮ್ಮ ರಾಜ್ಯದ ಗಡಿ ಭಾಗ ಏನಿದೆ ಗುಂಡುಪೇಟೆ, ಇಲ್ಲಿ ನೋಡಿ ಕೆಮ್ಮಣ್ಣುಗೆ ಹೆಚ್ಚು ಬೇಡಿಕೆ ಆಗ್ತಾ ಅಂತಂದ್ರೆ, ಈಗ ಸಿಮೆಂಟ್ ಇಟ್ಟಿಗೆಯಲ್ಲಿ ಮನೆ ಕಟ್ಟೋದ್ಕಿಂತ ಈಗ ಕೆಮ್ಮಣ್ಣು ಏನು ಕೆಂಪು ಮಣ್ಣು ಇಟ್ಟಿಗೆ ಇದೆ ಇದಕ್ಕೆ ಈಗ ಬೇಡಿಕೆ ಹೆಚ್ಚಾಗಿದೆ ಸ್ಮಿತಾ. ಹಾಗಾಗಿ ಇದು ಅವ್ಯವಹಿತವಾಗಿ ಅಂದ್ರೆ ಗುಂಡ್ಲುಪೇಟೆ ತಾಲೂಕು ಮಡಾಳಿ ಸರ್ವೆ ನಂಬರ್ 297ರಲ್ಲಿ ಇದು ನಡೀತಾ ಇದೆ. ಆದ್ರೂ ಈಗ ವಿಲೇಜ್ ಅಕೌಂಟಿಂಗ್ ಆಗ್ಬೋದು, ತಹಸೀಲ್ದಾರ್ ಆಗ್ಬೋದು, ಇದ್ರ ಬಗ್ಗೆ ಯಾವ್ದೇ ರೀತಿಯಾದ ಒಂದು ಕ್ರಮವನ್ನು ಕೈಗೊಳ್ಳಕ್ಕೆ ಮುಂದಾಗಿಲ್ಲ. ಇವರು ರಾಜರತ್ವವಾಗಿ ಮಣ್ಣನ್ನು ಈಗ ಬೇರೆ ಬೇರೆ ಫ್ಯಾಕ್ಟ್ರಿಗಳಿಗೆ ಸಾಗಣೆ ಮಾಡ್ತಿದ್ದಾರೆ ಸ್ಮಿತಾ. ಈಗ ಸ್ಥಳೀಯರು ಇದಕ್ಕೆ ಏನೆಲ್ಲ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ ಹಾಗಾದ್ರೆ? ಯಾಕಂದ್ರೆ ನೋಡಿ, ಈಗ ಸ್ಥಳೀಯರು ಅನ್ನೋದಕ್ಕಿಂತ ಇವರು ಈ ಏನು ಈ ಮಣ್ಣನ್ನ ಸಾಗಾಟ ಮಾಡಕ್ಕೆ ಒಂದು ಪ್ಲೇಸ್ ಅನ್ನು ಗೊತ್ತು ಮಾಡ್ಕೊಂಡಿರೋದು ಈ ಪಟ್ಟಣದಿಂದ ಹೊರಗೆ ಹೊರವಲಯದ ಒಂದು ಇಂಟೀರಿಯರ್ ಪ್ಲೇಸ್ ಸ್ಮಿತಾ. ಅದು ಒಳಗಡೆ ಹೋಗ್ಬೇಕು, ಸುಮಾರು ಪಟ್ಟಣದಿಂದ 7ರಿಂದ 3 ಕಿಲೋಮೀಟರ್ ಒಳಗಾಗುತ್ತೆ. ಅಲ್ಲಿ ಇವರು ಲಾರಿಗಳ ಮುಖಾಂತರ ಇಟಾಚಿ ಮುಖಾಂತರ ಮಣ್ಣನ್ನ ತುಂಬಿ ಈಗ ಅವ್ರು ಏನು ಇಷ್ಟ ಫ್ಯಾಕ್ಟರಿಗಳು ಬೇಕು ಅದನ್ನ ಲೋಡ್ ಲೆಕ್ಕದಲ್ಲಿ ಇವರು ಸಾಗಣೆ ಮಾಡ್ತಾರೆ. ಅಲ್ಲ, ಈಗ ಈ ವಿಷಯ ಜಿಲ್ಲಾಧಿಕಾರಿಗಳ ಗಮನಕ್ಕೆ ತಂದಿದ್ದೀರಾ? ಆ ಜಿಲ್ಲಾಧಿಕಾರಿಗಳ ಗಮನಕ್ಕೆ ಲಾಸ್ಟ್ ಕಳೆದ ಬಾರಿ ನಾವು ಒಂದು 6 ತಿಂಗಳ ಹಿಂದೆ ಇವರು ಗಮನಕ್ಕೆ ತಂದಿದ್ವಿ. ಅವರು ಗುಂಡ್ಲುಪೇಟೆ ತಾಲೂಕು ಮಂಗಲ ಗ್ರಾಮದಲ್ಲಿ ಒಂದು ಜನಸಂಪರ್ಕ ಸಭೆ ನಡಿಬೇಕನ್ನು ಕ್ರಮ ಕೈಗೊಳ್ತೀವಿ ಅಂತ ಹೇಳಿದ್ರು. ಆದ್ರೆ ಇದುವರೆಗೂ ಈ ರೀತಿಯಲ್ಲಿ ಯಾವ್ದೇ ರೀತಿಯಾದ ಕ್ರಮಾನ ಕೈಗೊಂಡಿಲ್ಲ. ಅಲ್ಲ, ಇಲ್ಲಿ ಅಕ್ರಮವಾಗಿ ಕೆಮ್ಮಣ್ಣು ಸಾಗಾಟ ದಂಧೆ ನಡೀತಾ ಇದೆ ಅಂತಂದ್ರೆ ಇಲ್ಲಿ ಜಿಲ್ಲಾಧಿಕಾರಿಗಳ ಗಮನಕ್ಕೂ ಬಂದಿಲ್ಲ. ಆದ್ರೆ ಹಿಂದೆ 6 ತಿಂಗಳ ಹಿಂದೆ ಅವರ ಗಮನಕ್ಕೆ ತಂದಿದ್ರಿ, ಆದ್ರೆ ಅವ್ರದ್ದು ಇದು ನಿರ್ಲಕ್ಷ್ಯ ಅಂತಾನೆ ಅನ್ಬೋದಲ್ಲ? ಖಂಡಿತ ಸ್ಮಿತಾ, ಇದು ಚಾಮರಾಜನಗರ ಜಿಲ್ಲಾಡಳಿತದ ಒಂದು ನಿರ್ಲಕ್ಷ್ಯತನ ಅಂತ ಹೇಳ್ಬೋದಾಗಿದೆ. ಯಾಕಂದ್ರೆ ಈಗ ಮೇಲ್ಪಂಕ್ತಿ ಅಧಿಕಾರಿಗಳು ಈ ರೀತಿಯಾದ ಒಂದು ಏನು ಈ ದಂಧೆಕೋರರು ಇದ್ದಾರೆ ಇವರಿಗೆ ಸುಲಭವಾಗಿ ಇವರು ಒಂದು ಕಡಿವಾಣನ ಹಾಕ್ಬೋದು, ಆದ್ರೆ ಇವರು ಸರ್ಕಾರಿ ಭೂಮಿಯನ್ನು ಬಿಟ್ಟುಕೊಟ್ಟಂಗೆ ಇವರು ಬಿಟ್ಟುಬಿಟ್ಟಿದ್ದಾರೆ ಸ್ಮಿತಾ. ಯಾಕಂದ್ರೆ ಈ ಹಣ ಉಳ್ಳವರು ಏನ್ ಬೇಕಾದ್ರೂ ಮಾಡ್ಬೋದು ಅನ್ನೋ ಒಂದು ಮೆಸೇಜ್ ಇಲ್ಲಿ ಹೊರಗಡೆ ಪಾಸ್ ಆಗ್ತಿದೆ. ಓಕೆ, ನಾಳೆ ಇನ್ನೊಬ್ರು ಬಂದು ಇಲ್ಲಿ ಮಣ್ಣನ್ನ ತೆಗೆದುಕೊಂಡ್ರೆ ಯಾರು ಹೇಳೋರು ಇಲ್ಲ ಕೇಳೋರು ಇಲ್ಲ ಇಲ್ಲಿ ಹಾಗಾದ್ರೆ? ಹಾ ಖಂಡಿತ ಸ್ಮಿತಾ, ಇಲ್ಲಿ ಯಾಕಂದ್ರೆ ಈ ಕೆಮ್ಮಣ್ಣು ಸಾಗಣೆಯಿಂದ ಇವ್ರಿಗೆ ಒಂದು ಲೋಡ್ಗೆ ಇಂತಿಷ್ಟು ಹಣ ಅಂತ ಫಿಕ್ಸ್ ಮಾಡಿರ್ತಾರೆ. ಅದು ಇವರು ರಾಯಲ್ಟಿ ಇಲ್ಲ ಏನಿಲ್ಲ, ಸರ್ಕಾರಕ್ಕೆ ಇದು ಟ್ಯಾಕ್ಸ್ ಲಾಸ್ ಆಗ್ತಾ ಇದೆ. ಎಸ್ ಓಕೆ, ಧನ್ಯವಾದಗಳು ಶಿವಕುಮಾರ್ ತಮ್ಮ ಮಾಹಿತಿಗಾಗಿ. ಎಸ್ ನೋಡಿ, ಈ ಹಿಂದೆ ಕೂಡ 6 ತಿಂಗಳ ಹಿಂದೆ ನಮ್ಮ ಪ್ರತಿನಿಧಿ ಕೂಡ ಜಿಲ್ಲಾಧಿಕಾರಿ ಚಾರುಲತಾ ಸೋಮಲ್ ಅವರ ಗಮನಕ್ಕೂ ಕೂಡ ತಂದಿದ್ರು. ಆದ್ರೆ ಮತ್ತೆ ಇಲ್ಲಿ ಅದೇ ಕೆಲಸ ನಡೀತಾ ಇದೆ. ಕೆಮ್ಮಣ್ಣು ಅಕ್ರಮ ಸಾಗಾಟ ದಂಧೆ ನಡೀತಾ ಇದ್ರು ಕೂಡ ಇಲ್ಲಿ ಕಂದಾಯ ಇಲಾಖೆ ಜಿಲ್ಲಾಡಳಿತ ನಿರ್ಲಕ್ಷ್ಯ ವಹಿಸಿದೆ ಅನ್ನೋದು ಕೂಡ ಇಲ್ಲಿ ಯಾವುದೇ ಅನುಮಾನ ಇಲ್ಲ. ಯಾಕಂದ್ರೆ ಈ ಹಿಂದೆ ಕೂಡ ಅವರ ಗಮನಕ್ಕೆ ಇತ್ತು, ನಾವು ಕೈಗೊಳ್ತೀವಿ ಇದ್ರ ಬಗ್ಗೆ ಕ್ರಮವನ್ನ ತೆಗೆದುಕೊಳ್ತೀವಿ ಅಂತ ಈಗಾಗ್ಲೇ ಹೇಳಿದ್ರು. ಆದ್ರೆ ಇಲ್ಲಿ ಡ್ರಿಪ್ ಮೇಲೆ ಡ್ರಿಪ್ ಕಂಟಿನ್ಯೂ
ಕಂಟಿನ್ಯೂಸ್ ಆಗಿ ಇಲ್ಲಿ ಹೋಗ್ತಾ ಇದೆ ಕೆಮ್ಮಣ್ಣು. ಸರ್ಕಾರಿ ಭೂಮಿಯ ಒಂದು ಫಲವತ್ತಾದ ಕೆಮ್ಮಣ್ಣು ಅಕ್ರಮವಾಗಿ ಸಾಗಾಟ ಆಗ್ತಾ ಇದೆ. ಆದ್ರೆ ಈ ಕುರಿತಂತೆ ಇಲ್ಲಿ ಕಂದಾಯ ಇಲಾಖೆ ಎಚ್ಚರ ವಹಿಸಬೇಕು. ಯಾಕಂದ್ರೆ ಇನ್ನು ಮುಂದಿನ ದಿನಗಳಲ್ಲಿ ಮತ್ತೆ ಇದೇ ದಂಧೆ ಶುರು ಆಗಬಾರ್ದು, ಅಕ್ರಮ ಕೆಮ್ಮಣ್ಣು ಸಾಗಾಟ ದಂಧೆ ನಡಿಬಾರ್ದು. ಯಾಕಂದ್ರೆ ಇದಕ್ಕೆ ಒಂದಿಷ್ಟು ಪರ್ಮಿಷನ್ಸ್ ಅಂತ ಇರುತ್ತೆ. ಈಗ ಒಂದು ಜಾಗಕ್ಕೆ ನಾವು ಕೈ ಹಾಕಿದ್ರೆ ಇಂತಹ ಪರ್ಮಿಷನ್ ತೆಗೆದುಕೊಳ್ಬೇಕು, ಇಲ್ಲಿಂದ ಮಣ್ಣು ಬೇರೆ ಕಡೆಗೆ ಹೋಗ್ತಾ ಇದೆ ಅಂತಂದ್ರೆ ಇದು ಕಂದಾಯ ಇಲಾಖೆಗೂ ಕೂಡ ಗೊತ್ತಿರಬೇಕು, ಇಲ್ಲಿ ಪರ್ಮಿಷನ್ ಕೂಡ ಸಿಗ್ಬೇಕು. ಇಲ್ಲಿ ಯಾವುದೇ ತರ ಇಲ್ಲ. ಈಗ ನಾಳೆ ಇನ್ನೊಬ್ರು ಬಂದು ಇಲ್ಲಿ ಕೆಮ್ಮಣ್ಣು ತೆಗೆದುಕೊಂಡು ಹೋದ್ರೆ ಯಾರು ಕೇಳೋರಿಲ್ಲ ಅನ್ನೋದು ಇಲ್ಲಿ ನಮ್ಮ ಪ್ರತಿನಿಧಿಯ ಮಾತಾಗಿತ್ತು. ಆದ್ರೆ ಈ ದೃಶ್ಯಗಳನ್ನ ನಾವು ಗಮನಿಸಿದ್ರೆ ಈಸಿಯಾಗಿ ನಾವು ಇಲ್ಲಿಂದ ಮಣ್ಣನ್ನು ತೆಗೆದುಕೊಳ್ಬಹುದು. ಹಾಗೆ ಇನ್ನು ಮುಂದಿನ ದಿನಗಳಲ್ಲಿ ಜಿಲ್ಲಾಧಿಕಾರಿಗಳಾಗಿರ್ಬೋದು, ಕಂದಾಯ ಇಲಾಖೆ, ಜಿಲ್ಲಾಡಳಿತ ಕೂಡ ಎಚ್ಚರ ವಹಿಸಬೇಕು. ಈ ಕುರಿತಂತೆ ಎಚ್ಚರ ವಹಿಸಿದ್ರೆ ಮುಂದೆ ಇದಕ್ಕೆ ಬ್ರೇಕ್ ಬೀಳುವಂತಹ ಸಾಧ್ಯತೆ ಕೂಡ ಇದೆ.